ಗ್ಯಾರಂಟಿಗಳ ಅಲೆಯಲ್ಲಿ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಂತಹ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜಾರಿಗೆ ತರೋದ್ರಲ್ಲೇ ಬ್ಯುಸಿ ಆಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಇದಕ್ಕೆ ಕಾರಣ ಕಳೆದ ಐದು ತಿಂಗಳಿನಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸಂಬಳನೇ ಆಗಿಲ್ವಂತೆ ಯಾಕಾಗಿ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳ ಗೋಳಾಟ ಐದು ತಿಂಗಳಿಂದ ಸಂಬಳವಿಲ್ಲದೆ ಸಂಕಷ್ಟ ಸಂಬಳ ಕೊಡಿ ಎಂದು ಗ್ರೂಪ್ ಡಿ ನೌಕರರ ಕಣ್ಣೀರು ಬೆಂಗಳೂರಿನಲ್ಲಿರೋ ನಮ್ಮ ಕ್ಲಿನಿಕ್ನಲ್ಲಿ ಗ್ರೂಪ್ ಡಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋ ನೌಕರರು ಐದು ತಿಂಗಳಿಂದ ಸಂಬಳ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ ಕಳೆದ ಮೂರು ತಿಂಗಳಿಂದ ವಾರಕ್ಕೊಮ್ಮೆ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಅಲಿತಾ ಇದ್ದಾರೆ ದಯವಿಟ್ಟು ಸಂಬಳ ಕೊಡಿ ಅಂತ ಕೇಳಿ ಕೇಳಿ ಸಾಕಾಗಿ ಹೋಗಿದ್ದಾರೆ ಅಲೆದು ಅಲೆದು ಚಪ್ಪಲಿಗಳು ಸವದ್ವೆ ಹೊರತು ಸಂಬಳ ಮಾತ್ರ ಕೈ ಸೇರಿಲ್ಲ ಎಸ್ ಕಳೆದ ಅಕ್ಟೋಬರ್ ತಿಂಗಳಿಂದ ಇವರಿಗೆ ಸಂಬಳ ಕೊಟ್ಟಿಲ್ಲ ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದು ಇದನ್ನೇ ನಂಬಿಕೊಂಡಿರೋ ಇಒ ನೌಕರರ ಕುಟುಂಬಗಳು ಸಂಕಷ್ಟದಲ್ಲಿದ್ದಾವೆ ಮನೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಸಾಲ ಮಾಡಿ ಬಡ್ಡಿ ಕೂಡ ಕಟ್ಟದೆ ಬದುಕುವಂತೆ ಆಗಿದೆ ಅಂತ ಸಿಬ್ಬಂದಿ ಕಣ್ಣೀರು ಹಾಕ್ತಿದ್ದಾರೆ ನಮ್ಗೆಲ್ಲ ಫೋರ್ ಮಂತ್ಸಿಂದ ಸ್ಯಾಲರಿ ಆಗಿಲ್ಲ ಹಿಂದೆ ಲಾಸ್ಟ್ ವೀಕ್ ಎಲ್ಲ ಬಂದ್ವಿ ಟೂ ಡೇಸ್ ತ್ರೀ ಡೇಸ್ ಫೈವ್ ಡೇಸ್ ಟೆನ್ ಡೇಸ್ ಅಂತಾನೆ ಹೇಳಿ ಕಲಿಸ್ತಾವ್ರೂ ಸ್ಯಾಲ್ರಿ ಅಂತ ಇದುವರೆಗೂ ಆಗಿಲ್ಲ ಸರ್ ಏಜೆನ್ಸಿಲ್ ಕೇಳಿದ್ರೆ ಇನ್ನು ಏನು ಮಾಹಿತಿ ಬಂದಿಲ್ಲ ಸೊ ಅದೆಲ್ಲ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಏನೈತೆ ಹಳೆ ಸ್ಯಾಲ್ರಿ ನಾವು ಇದು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಸರ್ ಎಲ್ರಿಗೂ ಕಷ್ಟಾನೇ ಐತೆ ಸರ್ ಜೀವನ ಸಾಲ ಮಾಡಿ ಬಡಿಗಲ್ಲಿ ಕಟ್ತೀವಿ ಸರ್ ಏನ್ ಮಾಡಕ್ ಆಗ್ತಿಲ್ಲ ಇಲ್ಲಿ ಇವರು ಕೊಡ್ತಿಲ್ಲ ಅಲ್ಲಿ ಬಡಿಯವರು ಬೈತಾವ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳು ಆಗ್ರ ಸ್ಯಾಲ್ರಿ ಆಗದ್ರೆ ಏನ್ ಮಾಡಕ್ ಆಗುತ್ತೆ ನಾವು ಜೀವನದಲ್ಲಿ ಹೆಣ್ಮಕ್ಳು ಇರೋ ಇದ್ರಲ್ಲಿ ನಾವು ಕೆಲ್ಸದಲ್ಲಿ ನಮ್ಗೆ ಯಾರು ಇದ್ದಾರೆ ಏನೋ ಒಬ್ರು ಗಂಡಸ್ರಿದ್ರೆ ಮನೇಲಿ ಏನೋ ವ್ಯವಹಾರ ನಡೆಯುತ್ತೆ ಮನೇಲಿ ಗಂಡಸ್ರು ಇಲ್ಲದವ್ ಮನೇಲಿ ಏನು ನಡೆಯುತ್ತೆ ಜೀವನ ನಮ್ಗೆ ಏನು ಬೇಕಾಗಿಲ್ಲ ನಮ್ಗೆ ಸ್ಯಾಲ್ರಿ ಬೇಕು ಅಷ್ಟೇ ನಾವು ಕೇಳ್ತಾರೆ ಸ್ಯಾಲ್ರಿ ಕೇಳ್ತಾ ಇದೀವಿ ನಿಮ್ಗೆ ನಮ್ಮ ಬೇರೆ ಏನು ಕೇಳ್ತಾರೆ ದುಡಿತಾರದೇ ಸ್ಯಾಲ್ರಿಗೋಸ್ಕರ ನಮ್ ಜೀವನಕ್ಕೋಸ್ಕರ ನಾವು ದುಡಿತಾ ಇದೀವಿ ಇವತ್ತು ಇನ್ನೆಂತೂ ದುಡಿತಾ ಇಲ್ಲ ನಾವು ನಮಗೂ ಮನೆ ಜವಾಬ್ದಾರಿ ಇದೆ ಮಕ್ಕಳಿದ್ದಾರೆ ಅಂದಾಗೆ ಇವರಿಗೆ ಸರ್ಕಾರ ಸಂಬಳವನ್ನ ಕಳೆದ ಜುಲೈನಲ್ಲೇ ಜಾಸ್ತಿ ಮಾಡಿದೆ ಆದ್ರೆ ಇಲ್ಲಿವರೆಗೂ ಕೇವಲ ಹನ್ನೊಂದು ಸಾವಿರ ಮಾತ್ರ ನೀಡ್ತಿದ್ದಾರೆ ಅಕ್ಟೋಬರ್ನಿಂದ ಅದು ಕೂಡ ಬಂದಿಲ್ಲ ಮಕ್ಕಳ ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಶುಲ್ಕ ಪಾವತಿ ಮಾಡದೆ ಪ್ರಿಪರೇಟರಿ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿದ್ದ ಅಂತ ನೌಕರರೊಬ್ರು ಕಣ್ಣೀರು ಇಟ್ಟಿದ್ದಾರೆ ಅಂತ ನಾವು ಮಾಡ್ಕೊಂಡು ಹೋಗ್ತಿದ್ವಿ ನಮಗೆ ಮಕ್ಕಳ ಫೀಸ್ ಕಟ್ಟಿಲ್ಲ ಅಂತ ಟೆಂತ್ ನನ್ನ ಮಗಳು ಎಸ್ ಎಸ್ ಸಿ ಓದ್ತಾ ಇದ್ದಾಳೆ ಪ್ರಿಪೇರ್ ಎಕ್ಸಾಮ್ ಇವಾಗ ಎರಡು ಸಬ್ಜೆಕ್ಟ್ ವಾಪಸ್ ಮನೆಗೆ ಕಳ್ಸಿಟ್ ಮಗು ನಾವ್ ಏನ್ ಮಾಡಣ್ಣ ನಾವ್ ಇಲ್ಲಿ ಬಂದ್ರೆ ಇಂಥದಲ್ಲ ಇಂಥ ನಾಲ್ಕು ತಿಂಗಳು ಐದು ತಿಂಗಳು ಸಾಲಿ ಮಿಸ್ಕೊಂಡ್ರೆ ನಾವ್ ಎಲ್ಲೂ ಹೋಗೋಣ ನಾವು ನಾವು ಇಲ್ಲಿ ಬಂದು 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 ಹೋಗಿ ಸಾಕಾಗ್ಬಿಟ್ಟೈತೆ ಮನೆ ಬಾಡಿಗೆ ಇಲ್ಲ ಅಂತಂದ್ರೆ ಮನೆ ಖಾಲಿ ಮಾಡ್ರಿ ಅಂತಾರೆ ನಾವ್ ಎಲ್ಲೂ ಹೋಗೋಣ ಮನೆ ಖಾಲಿ ಮಾಡ್ಕೊಂಡು ಒಟ್ನಲ್ಲಿ ನಮ್ಮ ಕ್ಲಿನಿಕ್ನಲ್ಲಿನ ಗ್ರೂಪ್ ಡಿ ನೌಕರರ ಬದುಕು ಸಂಬಳವಿಲ್ಲದೆ ಬೀದಿಗೆ ಬಂದಿದೆ ಬಿಬಿಎಂಪಿ ಅಧಿಕಾರಿಗಳು ಇವರ ಕಡೆ ಗಮನ ನೀಡುತ್ತಾ ಇಲ್ಲ ಹೀಗೆ ಆದರೆ ಮುಂದೆ ನಾವು ಹೋರಾಟವನ್ನೇ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು